ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾಗಮಂಗಲ ತಾಲೂಕು ಕೆಬ್ಬೆಕೊಪ್ಪಲು ಗ್ರಾಮದ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ಅವರು ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಿಸಿಕೊಂಡು 1 ಎಕರೆಯಲ್ಲಿ ಆಲೂಗಡ್ಡೆ, 1 ಎಕರೆಯಲ್ಲಿ ಸೌತೆಕಾಯಿಯನ್ನು ಬೆಳೆಯುತ್ತಿದ್ದಾರೆ. ಹನಿ ನೀರಾವರಿ ಹಾಗೂ ಸ್ಪ್ರಿಂಕ್ಲರ್ ಮೂಲಕ ತಮ್ಮ ಬೆಳೆಗಳಿಗೆ ನೀರುಣಿಸಿ ಲಭ್ಯ ನೀರಿನ ಸಮರ್ಪಕ ಬಳಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಬೆಳೆಯುತ್ತಿರುವ ಚಂದ್ರಶೇಖರ್ ಅವರು ಕೃಷಿ ಭಾಗ್ಯ ಯೋಜನೆ ರೈತರಿಗೆ ಹೆಚ್ಚು ಅನುಕೂಲಕಾರಿಯಾಗಿದೆ ಎನ್ನುತ್ತಾರೆ. ಕೃಷಿ ಭಾಗ್ಯ ಯೋಜನೆ ಮುಖಾಂತರ ಅದಕ್ಕೆ 19 ಲಕ್ಷ ಸುಮಾರು 19 ಲಕ್ಷದ ಅನುದಾನವನ್ನು ಪಡ್ಕೊಂಡಿದ್ದೀವಿ. ಈ ಅನುದಾನವನ್ನು ಉಪಯೋಗಿಸಿಕೊಂಡು ನಾವು ಉತ್ತಮವಾದ ಬೆಳೆಯನ್ನು ಬೆಳೀತಾ ಇದ್ದೀವಿ. ಜೊತೆಗೆ ಕೃಷಿ ಹೊಂಡವನ್ನು ಕೂಡ ರಚನೆ ಮಾಡಿಕೊಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿಕೊಂಡು ಅದರ ಒಂದು ಸದುಪಯೋಗದಿಂದ ನಾವು ಬೆಳೆಯನ್ನು ಬೆಳೆದು ಒಂದು ಉತ್ತಮವಾದ ಒಂದು ಆದಾಯವನ್ನು ಪಡಲಿಕ್ಕೆ ಸಹಾಯಕಾರಿಯಾಗಿದೆ. ಈ ಒಂದು ಯೋಜನೆಯಿಂದ ನಮಗೆ ನಾವು ಮೊದಲೆಲ್ಲ ಓಪನ್ ಫೀಲ್ಡಲ್ಲಿ ಬೆಳೀತಿದ್ವಿ. ಈಗ ಒಂದು ಸಂರಕ್ಷಿತ ಕೃಷಿ ಬೇಸಾಯ ಘಟಕ ಪದ್ಧತಿಯಲ್ಲಿ ಬೆಳೆಸಿರೋದ್ರಿಂದ ಒಂದು ಉತ್ತಮವಾದ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ನಾವು ಇದಕ್ಕೆ ಸುಮಾರು 40 ಲಕ್ಷದ ಒಂದು ಹಣವನ್ನು ವ್ಯಯ ಮಾಡಿ ಈ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಇದರಲ್ಲಿ ಸರ್ಕಾರದಿಂದ 20 ಲಕ್ಷ ಸುಮಾರು 20 ಲಕ್ಷ ಸಹಾಯಧನ ದೊರಕಿದೆ. ಇದರ ಮುಖಾಂತರ ಮಾಡೋದ್ರಿಂದ ಒಂದು ಉತ್ತಮವಾದಂಥ ಒಂದು ಆರ್ಥಿಕತೆಯನ್ನು ಬೆಳೆದ ಆರ್ಥಿಕತೆಯ ಮುಂದೆದಕ್ಕೆ ರೈತರು ಅದು ಮಧ್ಯಮ ವರ್ಗದವರು ಮತ್ತು ಸಣ್ಣ ರೈತರು ಕೂಡ ಇದನ್ನು ಅಳವಡಿಸ್ಕೊಂಡ್ರೆ ಉತ್ತಮವಾದ ಒಂದು ತಾಂತ್ರಿಕತೆ ಮುಖಾಂತರ ಅಳವಡಿಸ್ಕೊಂಡು ಉತ್ತಮವಾದ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಮತ್ತು ಈಗ ನೀರಿನ ಸಮಸ್ಯೆ ಇರೋದ್ರಿಂದ ರೈನ್ ವಾಟರ್ ಹಾರ್ವೆಸ್ಟನ್ನು ಮಾಡಿಕೊಂಡು ಅದರ ಮುಖಾಂತರ ನಾವು ಗಿಡಗಳಿಗೆ ನೀರನ್ನು ಹಾಕ್ಕೊಂಡು ಕೃಷಿ ಹೊಂಡ ರಚನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಹಿಂದೆ ಇದ್ದಂಥ ಒಂದು ಆದಾಯ ಬರೀ ಮನೆ ಬಳಕೆಗೆ ಮಾತ್ರ ಆಗ್ತಿತ್ತು. ಇದರಿಂದ ನಾವು ಉತ್ತಮವಾದ ಒಂದು ಒಂದು ಆರ್ಥಿಕ ಸ್ಥಿತಿಯನ್ನು ತಲುಪೋದಕ್ಕೆ ಇದು ಸಹಾಯ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಈ ಒಂದು ಪ್ರಯತ್ನವನ್ನು ಮಾಡಿಕೊಟ್ಟು ನಮಗೆ ಸದಾ ಬೆನ್ನೆಲುಬಾಗಿ ನಿಂತು ಅದು ಮಾಹಿತಿಯನ್ನು ನೀಡಿ ಅದು ಸಮರ್ಪಟ್ಟ ಹಾಗೆ ಎಲ್ಲ ಒಂದು ವಿವರಣೆಯನ್ನು ಕೊಡುವುದರ ಮುಖಾಂತರ ನಮಗೆ ಈ ಒಂದು ರಚನೆ ಮಾಡಿಕೊಟ್ಟಿದ್ದಾರೆ. ಇದು ರೈತರಿಗೆ ಒಂದು ಆರ್ಥಿಕ ಸಬಲತೆಯನ್ನು ಹೊಂದಲಿಕ್ಕೆ ಅವಕಾಶ ಮಾಡುವಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿರ್ತದೆ. ಈ ಯೋಜನೆಯನ್ನ ಎಲ್ಲ ರೈತರು ಉಪಯೋಗಿಸ್ಕೊಂಡು ಸದ್ಬಳಕೆ ಮಾಡ್ಕೊಂಡ್ರೆ ಒಂದು ಆರ್ಥಿಕ ಪ್ರಗತಿಯನ್ನು ಸಾಧಲಿಕ್ಕೆ ಮತ್ತು ದೇಶದ ಒಂದು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಮತ್ತು ಕೃಷಿಯಲ್ಲಿ ಪ್ರಗತಿಯನ್ನು ಸಾಧಲಿಕ್ಕೆ ಒಂದು ಅವಕಾಶ ಆಗಿದೆ.